ಮುದ್ದನಬೇಗೌಡರು ಅವರು ಪಾದರಸ್ಥಂತ ವ್ಯಕ್ತಿಗಳು, ದೊಡ್ಡ ಬುದ್ಧಿವಂತರು ಅವರು, ಆ ಜಿಲ್ಲೆಯವರು, ಇನ್ಯಾರು ಯಾರ್ಯಾರು ಜಿಲ್ಲೆಯವರು, ಎಲ್ಲ ಜಿಲ್ಲೆಯವರು ಎಲ್ಲ ಅಲ್ಲ. ಬಟ್ ಒಂದು ನನಗೆ ನೋವಾಗೋದು, ನಮ್ಮಂಥವ್ರು ಕೂಡ ಅವನು ಆ ಜಿಲ್ಲೆ ಇವನು ಈ ಜಿಲ್ಲೆ ಅವನು ಹೊರಗಿನವನು ಪರಗಿನವರು ಇವೆಲ್ಲ ಬಿಡದೆ ಹೋದ್ರೆ ಈ ದೇಶಕ್ಕೂ ಭವಿಷ್ಯ ಇಲ್ಲ, ಆ ಜಿಲ್ಲೆಗಳಿಗೂ ಭವಿಷ್ಯ ಇಲ್ಲ. ತುಂಬಾ ಅಲ್ಲ ರೀ, ಲಕ್ಷಾಂತರ ಜನ ಇದ್ದಾರೆ. ನನಗೆ ಒಂದು ಜಾತಿಗೆ ಸೀಮಿತ ಇಲ್ಲ, ನಾನು ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ನಾನು ಕೈಲಾಗಿದ್ದು ಹಳೆಯ ಸೇವೆಯನ್ನು ಮಾಡಿದ್ದೀನಿ. ಅವ್ರು 100 ವರ್ಷ ಮಾಡೋದನ್ನ ನಾನು 3 ವರ್ಷದಲ್ಲಿ ಮಾಡ್ತೀನಿ. 100 ವರ್ಷ 3 ವರ್ಷದಲ್ಲಿ ಮಾಡೋದನ್ನ ನಾನು 3 ತಿಂಗಳಲ್ಲಿ ಮಾಡ್ತೀನಿ. ಅವ್ರು 3 ತಿಂಗಳಲ್ಲಿ ಮಾಡೋದು 3 ದಿವಸದಲ್ಲಿ ಮಾಡ್ತೀನಿ. ನಾನು ನಮ್ದು ಈ ಥರದ ಇದು ನಮ್ಮದು ಬಿಡುವಿಲ್ಲದ ಕಾರ್ಯಕ್ರಮ. ಹರಿಯೋ ನೀರು ಯಾರ್ಯಾರು ತಲುಪಿಸ್ಬೇಕು, ಸ್ವಚ್ಛವಾಗಿರೋ ನೀರು ಆಗಬೇಕು, ಮತ್ತೊಂದು ಆಗಬೇಕು, ಬಟ್ಟೆ ಒಗೆಯೋದಕ್ಕೇನು, ಸ್ನಾನ ಮಾಡೋಕ್ಕೇನು, ಅಡುಗೆ ಮಾಡೋಕ್ಕೇನು, ಪಾತ್ರೆ ತೊಳೆಯೋಕ್ಕೇನು, ಕುಡಿಯೋಕ್ಕೇನು, ಎಲ್ಲಕ್ಕೂ ಕೂಡ ಅದೇ ನೀರು ಉಪಯೋಗಿಸೋದು. ಅದು ವಿವಿಧ ಹಂತದಲ್ಲಿ ಅದನ್ನು ನಾವು ಉಪಯೋಗಿಸ್ಕೋತೀವಿ. ಹಾಗೆ ರಾಜಕಾರಣನೂ ಕೂಡ ಅದೇ ರೀತಿಯಾಗಿ ನಿಂತ ನೀರೆಲ್ಲ ಹರಿಯೋ ನೀರು. ನಾವು ಅವಕಾಶ ಇದ್ದಾಗ ಸಹಾಯ ಮಾಡಿದ್ದಕ್ಕೆ ಸೋಮಣ್ಣನ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಸೋತಿದ್ದೀನಿ, ನಿಜ ಇಲ್ಲ ಅಂತಲ್ಲ. ಆದರೆ ಸೋತಿರೋ ಜೊತೆಗೆ ಸೋಮಣ್ಣ ಒಬ್ಬ ಕೆಲಸಗಾರ ಅನ್ನೋ ಒಂದು ಸಂದೇಶನೂ ಕೂಡ ಇದೆ, ಅದನ್ನು ಜನಗಳು ತಿಳಿಸೋಣ, ಆಮೇಲೆ ಏನಾಯ್ತದೆ. ಇದೆಲ್ಲ ಹೊರತುಪಡಿಸಿ ಬೆಂಗಳೂರಿನಲ್ಲಿ 7% ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್. ಒಂದು ಶಿವಕುಮಾರ್ ಅವರು ದೂರದೃಷ್ಟಿಯ ನಾಯಕರು, ಅವ್ರು ಏನು ಮಾಡ್ತಾವ್ರೆ ಎತ್ತು ಮಾಡ್ತಾವ್ರೆ ಅಂತ ನಮ್ಗೇನು ಕೇಳೋದು ಇಲ್ಲ ಹೇಳೋದಿಲ್ಲ. ನಾನೊಬ್ಬ ಇವಾಗ ಶಾಸಕನೂ ಅಲ್ಲ, ಅದ್ರ ಬಗ್ಗೆ ಏನಂತ ನಾನು ಮನೆ ಇವತ್ತಾನೆ ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ. ಅದರ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ನಾನು ಮತ್ತೆ ಅವನು ಮಾತಾಡ್ತೀನಿ. ಹೌದೌದೌದು, ನಾನಿವಾಗ ಇಲ್ಲ, ನಾನು ಬರ್ತೀನಿ. ನಾಳೆ ಇವತ್ತು ಬಸವರಾಜಣ್ಣ ಇವಾಗ ಡೆಲ್ಲಿಯಿಂದ ಬರ್ತಾವ್ರೆ, ಇವಾಗ ಬರ್ತೀನ. ಇಲ್ಲಿ ಒಂದು ಇತ್ತೊಳಗಿದ್ದೀನಿ, ಒಂದು 10 ನಿಮಿಷ ಬಿಟ್ಟು ಮಾಡ್ತೀರಲ್ಲ, ನಾನೇ ಮಾಡಲಣ್ಣ. ಹೇಳಿ ಹೇಳಿ, ಗೊತ್ತು ಗೊತ್ತು, ರಾಮಕೃಷ್ಣಪ್ಪನವ್ರು ಕೇಳಿದ್ದೀನಿ ಕೇಳಿದ್ದೀನಿ. ಕೊಡಿ ಮತ್ತೆ ಅಣ್ಣ, ಹೇಗಿದ್ದೀರಿ ರಾಮಕೃಷ್ಣಣ್ಣ? 26 ಎಕರೆ ಹೌದಣ್ಣ, ನಮ್ಮ ಮಂತ್ರಿ ಆಗಿದ್ದಾಗ. ಏನಿಲ್ಲ ಅಣ್ಣ, ನೀವೆಲ್ಲ ಅಣ್ಣ ಬಡತನ ಇನ್ನು ಹಂಗೆ ಇದೆಯಣ್ಣ, ಅದಕ್ಕೇನಾದ್ರು ದಾರಿ ಮಾಡ್ಬೇಕಣ್ಣ, ದಾರಿ ಮಾಡ್ಬೇಕಣ್ಣ. ಇಲ್ಲಿ ಬನ್ನಿ ಅಣ್ಣ, ಎಲ್ಲ ಒಟ್ಟಿಗೆ ಏನಾದ್ರು ಮಾಡೋಣ, ಬನ್ನಿ ಅಣ್ಣ. ಒಂದು 5 ವರ್ಷದಲ್ಲಿ ಒಂದು ಅಟ್ಲೀಸ್ಟ್ ಜನಕ್ಕೆ ತಲುಪೋಗಿರೋದನ್ನ ತಲುಪಿಸೋದಕ್ಕೆ ಪ್ರಯತ್ನ ಮಾಡೋಣ, ಬನ್ನಿ ಅಣ್ಣ. ಅಣ್ಣ 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 ಹೋಣ ಹೋಣ, ಒಂಚೂರು ಚಿಕ್ಕನಾಯಕನಹಳ್ಳಿಗೆ ಹೋಗಿ ಬನ್ನಿ ಅಣ್ಣ. ಚಿಕ್ಕನಾಯಕನಹಳ್ಳಿಗೆ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಮಧುಗಿರಿ, ಕೊಟ್ಟಗೆರೆ, ಆಮೇಲೆ ತುಮಕೂರು ಊರಲ್ಲೋ, ತುಮಕೂರು ಟೌನು. ಓಣ ಓಣ, ನಾಗಣ್ಣನ ಜೊತೆಗೆ ಸೇರ್ಸೋಣ ಅಣ್ಣ, ಸೇರ್ಸೋಣ ಅಣ್ಣ. ಇವಾಗ ನಿಮ್ದು ಏನು ಕಾರ್ಯಕ್ರಮ ಇವತ್ತು? ಹಂಗಾರೆ ನಾಳೆ ಬೆಳಿಗ್ಗೆ ಒಂಚೂರು ಇಲ್ಲೇ ಬಂದ್ಬಿಡಿ ನೀವು, ಹನುಮಂತಪ್ಪ ಎಲ್ಲ ನಮ್ಮನೆಗೆ ಬನ್ನಿ, ಇಲ್ಲೇ ತಿಂಡಿ ತಿನ್ನುವ. ಕೊಡಿ ಒಂಚೂರು ಕೊಡಿ, ಇಲ್ಲೇ ಬೆಳಿಗ್ಗೆ 9 ಗಂಟೆಗೆ ಬನ್ನಿ ಹನುಮಂತಪ್ಪ, ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲೇ ತಿಂಡಿ ತಿನ್ನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.